ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಕೆಲವೊಂದು ತರಕಾರಿಗಳು ಸ್ವಲ್ಪ ಮೆಕ್ಕಿರುತ್ತಲ್ಲ ಅಂಥ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ. ಎಲ್ಲ ತರಕಾರಿನೂ ತಂದಿರ್ತೀವಿ, ಅದರಲ್ಲಿ ಎಲ್ಲ ತರಕಾರಿನೂ ಸ್ವಲ್ಪ ಉಳಿದಿರುತ್ತೆ. ಆ ಎಲ್ಲ ತರಕಾರಿನೂ ಸೇರಿಸಿ ಇವತ್ತು ಒಂದು ರಸಪಲ್ಯ ಮಾಡ್ತಾ ಇದ್ದೀನಿ. ಇತ್ಲಗೆ ಸಾಂಬಾರು ಅಲ್ಲ, ಇತ್ಲಗೆ ಪಲ್ಯನೂ ಅಲ್ಲ, ಆ ರೀತಿ ಮಾಡ್ತಾ ಇದ್ದೀನಿ. ರಸಪಲ್ಯ ಅಂತ ಹೇಳ್ತೀವಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಇದನ್ನೆಲ್ಲ ನೀಟಾಗಿ ತೊಳೆದು ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಬಟಾಣಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ, ಎಲ್ಲ ಹೆಚ್ಕೊಂಡಿದ್ದೀನಿ. ಹೂಕೋಸು, ಬಟಾಣಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೊಟೊ, ಆಲೂಗಡ್ಡೆ ನೀರೊಳಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಬಳಸ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಎಣ್ಣೆ, ಇದಿಷ್ಟನ್ನೆಲ್ಲ ಬಳಸ್ಕೊಂಡು ಇವಾಗ ರಸಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಗ್ಯಾಸ್ ಹಚ್ಚಿದ್ದೀನಿ, ಒಂದು ಕುಕ್ಕರು ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಈಗ ಸಾಸಿವೆ ಹಾಕಿದ್ದೀನಿ. ಈರುಳ್ಳಿ ಕೂಡ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರ್ಧಂಬರ್ಧ ಆಗಿದೆ, ಒಗ್ಗರಣೆ ಘಮ ಬರ್ತಾ ಇದೆ. ಈಗ ನಾನು ನೋಡಿ, ಬಟಾಣಿ, ಹೂಕೋಸು ಮತ್ತು ಹಸಿರುಮೆಣಸಿನ್ಕಾಯಿ ನಾನು ತರಕಾರಿ ಜೊತೆಗೆ ತುಂಬ್ತಾ ಇದ್ದೀನಿ, ಒಗ್ಗರಣೆಗೇನು ಹಾಕಿಲ್ಲ. ಈಗ ಒಂದೆರಡು ಸುತ್ತು ಕೈ ಆಡ್ತಾನೆ ಅದಕ್ಕೆ. ಒಂದೆರಡು ನಿಮಿಷ ಹೀಗೆ ಕೈ ಆಡಿಸ್ತಾ ಇರ್ತೀನಿ ನೋಡಿ. ಇದುವರೆಗೂ ಆಲೂಗಡ್ಡೆನ ನೀರೊಳಗೆ ಹಾಕಿಟ್ಕೊಂಡಿದ್ದೆ, ಈಗ ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಟೊಮೊಟೊ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಅಷ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಬಟಾಣಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಕಡಲೆಕಾಳು ನೆನೆಸಿ ಕಡಲೆಕಾಳಾದರೂ ಹಾಕ್ಬೋದು, ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ ತರಕಾರಿಗೆ ಹಚ್ಕೊಳ್ಳಿ ಅಂತ. ಈ ಮೊದಲೇ ಒಗ್ಗರಣೆ ಹಾಕಿರೋದ್ರಿಂದ ಈಗ ಎಣ್ಣೆ ಏನು ಹಾಕೋದು ಬೇಡ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ತರಕಾರಿ ಮುಳುಗೋ ಅಷ್ಟು ಹಾಕಿದ್ದೀನಿ. ಈಗ ಬಟಾಣಿ ಕೂಡ ಹಾಕಿರೋದ್ರಿಂದ ಮೂರು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಈಗ ನಾನು ಇದನ್ನು ಮುಚ್ಕೊಂಡ್ಬಿಟ್ಟು ಮೂರು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಈಗ ಮೂರು ವಿಶಲ್ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ನೋಡಿ, ರುಬ್ಕೋಬೇಕು, ಇದು ತಣ್ಣಗಾಗೋಷ್ಟೊತ್ತಿಗೆ ರುಬ್ಕೋಬೇಕು ನೋಡಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ ಈಗ ಫ್ರೆಶ್ ಹೊಳೆದಿರೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಸ್ವಲ್ಪ ಬೆಲ್ಲ, ಇದರಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಒಂದು ಕಾಲು ಚಮಚದಷ್ಟು ಇದು ಸಾರಿನ ಪುಡಿನೇ, ಇದು ಒಣಮೆಣಸಿನ್ಕಾಯಿ ಹಾಕ್ತಲೇ ಮಾಡಿರ್ತೀವಲ್ಲ ಆ ಸಾರಿನ ಪುಡಿ, ಒಂದು ಕಾಲು ಚಮಚ ಹಾಕಿದ್ದೀನಿ. ಅಕ್ಕಿ ಇಟ್ಟು ಒಂದು ಚಮಚ ಹಾಕಿದ್ದೀನಿ. ಸಾರಿಗೆ ಹಾಕ್ತೀವಲ್ಲ ಅಷ್ಟೊಂದು ಹಾಕಬಾರ್ದು ಪುಡಿನ, ಸ್ವಲ್ಪ ಹಾಕಬೇಕು.
ಕಾಳು ಮೆಣಸು ಜೀರಿಗೆ ಇದಿಷ್ಟನ್ನು ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಇದು ತಣ್ಣಗಾಗಲಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಜರ್ ಇಳಿದಿದೆ ಇದನ್ನು ತೆಗೆಯೋಣ ನೋಡಿ ಈಗ ಚೆನ್ನಾಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ರಸಪಲ್ಯ ಮಾಡಬೇಕಾದ್ರೆ ಈ ರಸ ಇರಲೇಬೇಕು ಅದಕ್ಕೆ ನಾವು ರಸಪಲ್ಯ ಅನ್ನೋದು ಈಗ ರುಬ್ಬಿರೋ ಕಾರಣ ಇದಕ್ಕೆ ಹಾಕ್ತಾ ಇದೀನಿ ಹಾಕಿದ್ರೂ ನಾವು ಅಕ್ಕಿ ಹಿಟ್ಟು ತೆಂಗಿನಕಾಯಿ ಎಲ್ಲ ಸೇರಿಸಿರೋದ್ರಿಂದ ಇದಕ್ಕೆ ಏನು ಮತ್ತೆ ನೀರು ಹಾಕೊಂಡು ಬೇಡ ನೋಡಿ ಹದವಾಗಿ ಆಗುತ್ತೆ ಕುದ್ರೆ ಇನ್ನು ಒಂದು ಸ್ವಲ್ಪ ಮಂದ ಆಗುತ್ತೆ ರಸವಾಗಿ ರಸರಸವಾಗಿ ಪಲ್ಯ ಆಗುತ್ತೆ ನೋಡಿ ಅಷ್ಟು ಹಾಕಿದ್ದೀನಿ ಬೇಕು ಅಂದ್ರೆ ಇದರಲ್ಲಿ ಇನ್ನೊಂದು ಅರ್ಧ ಸೌಟ್ ನೀರನ್ನು ಹಾಕ್ಬೋದು ಇವಾಗ ಇದನ್ನು ಕುದಿಯೋಕೆ ಇಡ್ತೀನಿ ಎಲ್ಲ ಹಸಿ ಅಂದರೆ ಹಸಿಕಾಯಿ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಜೀರಿಗೆ ಎಲ್ಲ ಹಸಿ ಹಾಕಿದ್ದೀವಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಕುದಿತಾ ಇದೆ ಟೊಮೊಟೊ ಸಾಕಷ್ಟು ಹಾಕಿದರೆ ಸಾಕು ನಾನು ಎಲ್ಲ ಎಳ್ಳು ಹಾಕಿದ್ದೀನಿ ಟೊಮೊಟೊ ಹುಳಿ ಸಾಕಾಗಲ್ಲ ಅಂತ ಒಂದೇ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಹುಣಸೆ ಹುಳಿನ ತರಕಾರಿ ಬೇಯಬೇಕಾದ್ರೆ ಹಾಕಿದ್ದೆ ಇನ್ನು ಖಾರ ರುಬ್ಬಿದ್ದಕ್ಕೆ ಎಲ್ಲ ಹಾಕಿರಲಿಲ್ಲ ಉಪ್ಪು ಅದಕ್ಕೆ ಅದಕ್ಕೂ ಹಾಕಿದ್ದೀನಿ ನೋಡಿ ಇವಾಗ ಹೊಂದ್ಕೊಂಡು ರಸಪಲ್ಯ ತುಂಬ ಚೆನ್ನಾಗಾಗುತ್ತೆ ಇನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಕೈ ಆಡ್ತಾನೆ ಕುದಿಸ್ಕೋಬೇಕು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅಕ್ಕಿ ಹಾಕಿರೋದ್ರ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನೋಡಿ ಹೊಂದ್ಕೊಂಡು ತುಂಬ ಚೆನ್ನಾಗಾಯಿತು ಇನ್ನು ಚೆನ್ನಾಗಿ ಕುದಿಬೇಕು ಈಗ ನೋಡಿ ಉಪ್ಪು ಖಾರ ಹುಳಿ ಸರಿಯಾಗಿದೆಯೇನೋ ಅಂತ ನೋಡೋಣ ನೋಡಿ ಸಕ್ಕತ್ತಾ ಇದೆ ಒಂದು ಸ್ವಲ್ಪ ಸಪ್ಪೆ ಆದಂಗೆ ಆಗೋದು ಅದೆರಡೇ ಟೊಮೆಟೊ ಹಾಕ್ಬಿಟ್ಟಿದ್ರೆ ಈಗ ಒಂದೇ ಒಂದು ಸ್ಪೂನಷ್ಟು ಹುಣಸೆ ರಸ ಹಾಕಿರೋದ್ರಿಂದ ರುಚಿ ಚೆನ್ನಾಗಾಯಿತು ಹೊಂದ್ಕೊಂಡಂಗಾಯಿತು ನೋಡಿ ಚೆನ್ನಾಗಾಗಿದೆ ಈಗ ಸಣ್ಣ ಉರಿ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಧಂಬರ್ಧ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ತೀನಿ ಜಾಸ್ತಿ ಹೊತ್ತು ಜೋರು ಉರಿನಲ್ಲಿ ಕುದಿಸ್ಬಾರ್ದು ಏಕೆಂದರೆ ತಳ ಹಿಡಿಯುತ್ತೆ ನೋಡಿ ಎರಡು ನಿಮಿಷ ಕುದ್ದಿದೆ ನೋಡಿ ಇವಾಗ ಹದವಾಗಾಯಿತು ತಳ ಹಿಡ್ದಿಲ್ಲ ಸಖತ್ತಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ಗೊತ್ತಾ ಈಗ ನಾನು ಇದಕ್ಕೆ ಮೇಲೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೇಲೆ ತುಪ್ಪ ಹಾಕಿದ್ರೆ ಒಳ್ಳೆ ಅಮೃತ ಇದ್ದಂಗೆ ಇರುತ್ತೆ ಪಲ್ಯ ಸಕ್ಕತ್ತಾಗಿರುತ್ತೆ ಇದನ್ನು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಮುದ್ದೆಗೆ ಅನ್ನಕ್ಕೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ರಸಪಲ್ಯ ಇದು ಸಾಗು ಥರ ಅಂತ ಏನಲ್ಲ ನಾವು ರಸಪಲ್ಯ ಅಂತಲೇ ಹೇಳೋದು ತುಂಬ ಚೆನ್ನಾಗಿರುತ್ತೆ ರಸನೂ ಇರುತ್ತೆ ಪಲ್ಯ ಥರನೂ ತರಕಾರಿನೂ ಸಿಗುತ್ತೆ ಇದಕ್ಕೆ ರಸಪಲ್ಯ ಅಂತ ಹೇಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ತೋರಿಸಿದ್ದೀನಿ ಮನೆಯಲ್ಲಿ ಎಷ್ಟೊಂದು ತರಕಾರಿಗಳು ಒಂದೊಂದು ಎರಡೆರಡು ಮೂರು ಹೀಗೆ ಉಳಿದಿರುತ್ತೆ ಆವಾಗ ಎಲ್ಲ ತರಕಾರಿನೂ ಒಟ್ಟುಗೂಡಿಸಿ ಈ ಥರ ರಸಪಲ್ಯ ಮಾಡ್ಬೋದು ನಾನೀಗ ಬಟಾಣಿ ಹಾಕಿದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಬಟಾಣಿ ಬದಲು ನೀವು ಕಡಲೆಕಾಳು ನೆನೆಸಿ ಹಾಕ್ಬೋದು ಆವಾಗ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತಾಗಿ ಬಂದಿದೆ ರಸಪಲ್ಯ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ನೋಡಿ ಎರಡು ನಿಮಿಷ ಹಾಗೆ ಓಪನ್ ಆಗು ಕುದಿಸ್ಕೊಂಡಿದ್ದೀನಿ ತಳ ಹಿಡಿದಂಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸಖತ್ತಾಗಿರೋ ಅಂಥ ರಸಪಲ್ಯ
ಒಂದು ಸ್ವಲ್ಪ ಚೆನ್ನಾಗಿ ಹಂಗೆ ಮಾಡ್ಕೊಳ್ಳುತ್ತೆ ಅಂತ ಮುಚ್ಚಿಟ್ಟಿರ್ತೀನಿ, ಆನಂತರ ಬಳಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.